ಹೆಲೋ, ಹಾಯ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ವನಿ ಹೋಮ್ ಕುಕಿಂಗ್ ಚಾನಲ್. ನಾನು ನಿಮ್ಮ ಅನಿತಾ. ಇವತ್ತಿನ ಸ್ಪೆಷಲ್ ಬಂದು ಮೂಲಂಗಿ ಚಟ್ನಿ. ಡೈಜೆಷನ್ಗೆ ತುಂಬ ಹೆಲ್ಪ್ ಆಗುವಂಥ ಒಂದು ಪದಾರ್ಥ. ಸೊ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಒಂದು ದೊಡ್ಡ ಮೂಲಂಗಿನ ಈ ರೀತಿ ತೆಳುವಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ, ಒಂದರಿಂದ 2 ಇಂಚು ಹುಣಸೆಹಣ್ಣು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಬಿಸಿಯಾದಂತಹ ಬಾಣಲೆಯಲ್ಲಿ ಕಟ್ ಮಾಡಿಟ್ಕೊಂಡಂತಹ ಮೂಲಂಗಿನ ಹಾಕಿ ಒಂದು 5-6 ನಿಮಿಷ ಹುರ್ಕೊಳ್ಳೋಣ, ಹಸಿ ವಾಸನೆ ಹೋಗೋವರೆಗೂ. ಹಸಿ ವಾಸನೆ ಇದ್ದರೆ ಮೂಲಂಗಿ ಚಟ್ನಿ ಚೆನ್ನಾಗಾಗಲ್ಲ. ಖಾರ ಖಾರ ತಿನ್ನುವಾಗೆಲ್ಲ ಸಿಗ್ತಾ ಇರುತ್ತೆ, ಸೊ ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ. ಸೊ ಒಂದು 5-6 ನಿಮಿಷ ಹುರ್ಕೋಬೇಕಾಗುತ್ತೆ ಇದನ್ನು. ಒಂದು 2-3 ನಿಮಿಷ ಹುರ್ಕೊಂಡಾಗ ನೀರು ರೀತಿ ಬಿಟ್ಕೊಳ್ತಾ ಹೋಗುತ್ತೆ, ಮೂಲಂಗಿಲಿ ನೀರಿನಂಶ ಇರೋದರಿಂದ. ಸೊ ಅದೆಲ್ಲ ಆವರಿಯಾಗಿ ಕಲರ್ ಚೇಂಜ್ ಆಗೋವರೆಗೂ ನಾವು ಹುರ್ಕೋಬೇಕಾಗುತ್ತೆ. ಇದಕ್ಕೆ ಒಂದು 6-7 ನಿಮಿಷ ತೊಗೊಳುತ್ತೆ. ನೋಡಿ, ಈ ರೀತಿಯಾಗಿ ನೀರು ಬಿಟ್ಕೊಂಡಿದೆ ಈಗ. ಸೊ ಈ ನೀರೆಲ್ಲ ಆವರಿಯಾಗಿ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು. ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೋಬೋದು ನೀವು, ಇಲ್ಲ ಲೋ ಫ್ಲೇಮಲ್ಲಿ. ಹೈ ಫ್ಲೇಮಲ್ಲಿ ಇಟ್ಟರೆ ಸ್ವಲ್ಪ ಸೀದೋಗೋ ಚಾನ್ಸಸ್ ಇರುತ್ತೆ. ಸೊ ಹಂಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಬೆಟರು. ನೋಡಿ, ಈ ರೀತಿ ಕಲರ್ ಎಲ್ಲ ಚೇಂಜ್ ಆಗಿದೆ. ಸೊ ಇಷ್ಟು ಹುರ್ಕೊಂಡ್ರೆ ಸಾಕಾಗುತ್ತೆ ನಾವು. ಸೊ ಈಗ ಈ ಆಗಿರೋ ಮೂಲಂಗಿನ ಸೈಡಿಗೆ ತೆಗೆದಿಟ್ಕೊಳ್ಳೋಣ. ಇದೇ ಬಾಣಲೆಗೆ ಹಸಿಮೆಣಸಿನ್ಕಾಯಿ ಹಾಕಿ ಹುರ್ಕೋತಾ ಇದ್ದೀನಿ. ಒಂದು 2-3 ನಿಮಿಷ ತಗೊಳುತ್ತೆ ಇದು. ಸೊ ಈ ರೀತಿ ಮೆಣಸಿನ್ಕಾಯಿ ಎಲ್ಲ ಆದಮೇಲೆ ಸ್ಟವ್ ಆಫ್ ಮಾಡಿ ಬಿಸಿ ಇರುವಂಥ ಬಾಣಲೆಗೆ ಜೀರಿಗೆನ ಹಾಕ್ತಾ ಇದ್ದೀನಿ. ಜೀರಿಗೆ ಬಿಸಿ ಆಗೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ ಚಟ್ನಿಗೆ. ಸೊ ಈಗ ರುಬ್ಕೊಳ್ಳೋಣ. ಒಂದು ಮಿಕ್ಸಿ ಜಾರ್ ತಗೊಂಡು ಹಸಿಮೆಣಸಿನ್ಕಾಯಿ ಹುರಿದಿಟ್ಕೊಂಡಿದ್ದಂಥ ಜೀರಿಗೆ ಒಂದರಿಂದ 2 ತೊಳೆ ಹುಣಸೆಹಣ್ಣು ಮತ್ತು ಹುರಿದಿಟ್ಕೊಂಡಿದ್ದಂತಹ ಮೂಲಂಗಿನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸಿ. ನೀರು ಹಾಕೋ ಅವಶ್ಯಕತೆ ಇಲ್ಲ, ಮೂಲಂಗಿಲಿ ಆಲ್ರೆಡಿ ನೀರಿನಂಶ ಇರೋದ್ರಿಂದ ನೀರು ಹಾಕ್ದೇ ರುಬ್ಕೋಬೇಕಾಗತ್ತೆ ತರಿ ತರಿಯಾಗಿ. ನೋಡಿ, ಈ ರೀತಿಯಾಗಿ ರುಬ್ಕೊಂಡ್ರೆ ಸಾಕಾಗುತ್ತೆ ತರಿ ತರಿಯಾಗಿ. ಸೊ ಇಷ್ಟೇ ನೋಡಿ ಸಿಂಪಲ್ ರೆಸಿಪಿ, ಮತ್ತು ಟೈಮ್ ಕೂಡ ಜಾಸ್ತಿ ತಗೊಳ್ಳಲ್ಲ. ಇದು ಚಪಾತಿ ಮತ್ತು ರೊಟ್ಟಿ ದೋಸೆಗಿಂತ ಜಾಸ್ತಿ ಬಿಸಿ ಅನ್ನಕ್ಕೆ ಸೂಟ್ ಆಗುತ್ತೆ. ತುಂಬ ಚೆನ್ನಾಗಿ ಬಂದಿತ್ತು ನಾನು ಮಾಡಿದ್ದು. ಸೊ ಖಂಡಿತ ನೀವು ಟ್ರೈ ಮಾಡಿ ಕಮೆಂಟ್ ಮೂಲಕ ತಿಳಿಸಿ ಹೇಗೆ ಬಂತು ಅಂತ. ಒಂದು ವೇಳೆ ಸಜೆಷನ್ಸ್ ಏನಾದ್ರು ಕೊಡೋಂಗಿದ್ರೆ ಕಮೆಂಟ್ ಮೂಲಕ ತಿಳಿಸ್ಬೋದು. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರ್ತೋಗ್ಬೇಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡಿ ನೆಕ್ಸ್ಟ್ ಅಪ್ಡೇಟ್ಗೋಸ್ಕರ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು.